ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಸ್ನೇಹಿತರು, ಪಕ್ಷದ ಮುಖಂಡರು ಕೂಡ ಇದ್ದಾರೆ, ಅವರಿಗೂ ನನ್ನ ಗೌರವವನ್ನು ಕೊಟ್ಟು ಇವತ್ತು ಬೇರೆ ಬೇರೆ ವಿಚಾರ ಹೋಗೋಕ್ಕಿಂತ ಮುಂಚೆ ಭಾಳ ಒಂದು ಕಡೆಗೆ ಸಂತೋಷ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದ್ದಾವೆ ಎಲ್ಲ ಕಡೆಯೂ ಕೂಡ. ಈಗಾಗಲೇ ನಾವು ಭದ್ರನೂ ಕೂಡ 186 ಅಡಿ ಇದ್ದರೂ ಕೂಡ ನಾವಾಗಲೇ 183 ಮೇಂಟೈನ್ ಮಾಡಬೇಕಾಗ್ತದೆ, ಅದು ರೂಲ್ಸ್ ಇರ್ತದೆ. ಒಳ ಹರಿವೂ ಇದೆ, ಹೊರ ಹರಿವನ್ನು ಕೂಡ ಕೊಡ್ತಾ ಇದ್ದೀವಿ. ಭಾಳ ಜನರ ಒಂದು ಸುರಕ್ಷತೆ ಆ ಮಾರ್ಗವಾಗಿ ಎಲ್ಲೆಲ್ಲಿ ಹೋಗ್ತದೆ ಅದೆಲ್ಲ ನೋಡಬೇಕಾಗ್ತದೆ. ಬೇರೆ ಬೇರೆ ಜಲಾಶಯನೂ ಕೂಡ ತುಂಬತಕ್ಕಂಥ ಒಂದು ವಾತಾವರಣ ರೈತರಿಗೆ, ಕೃಷಿಗೆ ಅನುಕೂಲ ಆಗ್ತಕ್ಕಂಥ ಒಂದು ರೀತಿ. ಯಾಕೆಂದರೆ ಏನು ಯಾರೇ ಯಾವುದೇ ಸಂದರ್ಭದಲ್ಲಿ ಮಳೆ ಬಂದುಬಿಟ್ರೆ ನಮ್ಮ ರೈತರಿಗೆ ಮತ್ತು ಒಂದು ವಾತಾವರಣ ಸರಿ ಇರ್ತದೆ, ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಇಡೀ ದೇಶದಲ್ಲಿ ಮತ್ತು ವಿಶೇಷವಾಗಿ ರಾಜ್ಯದಲ್ಲೂ ಕೂಡ ಹೆಚ್ಚು ಭಾಗ ರೈತಾಪಿ ಚಟುವಟಿಕೆಯಲ್ಲಿ ಅವರ ಜೀವನವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಇಡೀ ರಾಜ್ಯದಲ್ಲಿ. ನಾನು ನಿನ್ನೆ ಬಳ್ಳಾರಿಗೆ ಹೋಗಿದ್ದೆ, ನಾನು ಬಳ್ಳಾರಿಯಲ್ಲಿದ್ದೆ ನಾನು. ಅಲ್ಲೂ ಕೂಡ ಭಾಳ ವಾತಾವರಣ ತುಂಬ ಚೆನ್ನಾಗಿದೆ, ರೈತರಿಗೆ ಒಂದು ಬೆಳೆ ಬರ್ತಕ್ಕಂಥ ಮಳೆಯಿಂದ ಬೆಳೆಗೆ ಅನುಕೂಲ ಆಗಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದೆನೂ ಕೂಡ ಇದೇ ಥರ ಇರ್ತದೆ. ಇನ್ನೊಂದು ಕಡೆಗೆ ಸ್ವಲ್ಪ ಕೆಲವು ಏನು ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥದ್ದು, ಕೆಲವು ಅನಾಹುತಗಳಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಜನರು ಕೂಡ ಜವಾಬ್ದಾರಿತ್ವವಾಗಿ ಹುಷಾರಾಗಿದ್ದು ಕೆಲವು ವಿಚಾರಗಳನ್ನು ತಗೊಳ್ಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಕಷ್ಟು ಕಡೆಗೆ ಏನು ಲ್ಯಾಂಡ್ಸ್ಲೈಡ್ ಆಗಿದೆ, ಸ್ವಲ್ಪ ಜನರು, ನಾನು ನಾಳೆ ಇವತ್ತು ಹೋಗ್ತಾ ಇದ್ದೀನಿ ನಾನು ಭಟ್ಕಳ ಹೋಗಿ ಶಿರೂರಲ್ಲಿ ಏನು ಲ್ಯಾಂಡ್ಸ್ಲೈಡ್ ಆಯಿತು ಅಲ್ಲೂ ಕೂಡ ಭೇಟಿ ಮಾಡಲಿಕ್ಕೆ ನನಗೆ ಬೇಡಿಕೆನ ಆ ಕಡೆ ಭಾಗದವ್ರು ಇಟ್ಟಿದ್ದರು, ಅಲ್ಲೂ ಕೂಡ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವಕವಾಗಿ ಮತ್ತೆ ನಾವು ಒಂದು ಫ್ಲಡ್ ವೀಕ್ಷಣೆಯನ್ನು ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಮಾಡಿದ್ವಿ. ಅಂದರೆ ಎಲ್ಲ ಪಾಯಿಂಟ್ಸಿಗೆ ಹೋಗೋಕ್ಕಾಗಲಿಲ್ಲ, ವರದಿ ತೊಗೊಂಡಿರ್ತೀವಿ. ಬಟ್ ಎಲ್ಲ ಅಧಿಕಾರಿಯವ್ರ ಜೊತೆಗೆ ಡಿ ಸಿ ಅವರು, ನಾವು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಹೋದಾಗ ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅದನ್ನೆಲ್ಲ ರಿಪೋರ್ಟ್ ತೊಗೊಳ್ಬೇಕು, ರೆಗ್ಯುಲರ್ ರಿವ್ಯೂಸ್ ಮಾಡಬೇಕು. ನಾವು ಕೂಡ ನಮ್ಮ ನಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಡಿ ಸಿ ಅವರು ಇರ್ಬೋದು ಮತ್ತು ಸಿ ಇಒ ಅವರು ಇರ್ಬೋದು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಹೋಗಿ ನನ್ನ ಕ್ಷೇತ್ರದೊಳಗೇ ಕೆಲವು ಕಡೆಗೆ ಗಂಜಿ ಕೇಂದ್ರ ಓಪನ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿದ್ವಿ, ಬೇರೆ ಬೇರೆ ಕಡೆಯೂ ಮಾಡ್ತಾರೆ. ಅಂದರೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ, ಯಾವುದೇ ಥರದ ತೊಂದರೆ ಆಗದೆ ಇರ್ತಕ್ಕಂಥ, ಜನರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಭದ್ರಾವತಿಯಲ್ಲೂ ಕೂಡ ನಮ್ಮ ಸಂಗಮೇಶ್ವರ್ ಅವರು ಮೊನ್ನೆ ಅವರೇ ಹೋಗಿ ನೋಡಿದೆ, ಪಾಪ ವಿಡಿಯೋ ಫೋಟೋ ಎಲ್ಲ ತರಿಸ್ಕೊಂಡಿದ್ವಿ. ಯಾಕೆಂದರೆ ಯಾರ್ಯಾರು ಅಧಿಕಾರಿಗಳು ಹೋದಾಗ ದಿನ ಬರ್ತದೆ, ಬೇರೆ ಬೇರೆ ಕಡೆಯೂ ಹೋಗ್ತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ. ಒಂದು ಕಡೆಗೆ ನಾಗರಾಜ್ ಗೌಡರು ನಿನ್ನೆ ಬಾಗಿನ ಕೊಟ್ಟರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಫ್ಲಡ್ ಆಗ್ತದೆ, ಅದು ಅನಿವಾರ್ಯ, ಕೆಲವು ಸತಿ ತೊಂದರೆ ಆಗ್ತದೆ ಈ ಕಡೆ ಭಾಗದಲ್ಲಿ. ಅವರೇ ಹೋಗಿ ಗಂಜಿ ಕೇಂದ್ರ ಓಪನ್ ಮಾಡ್ತಕ್ಕಂಥದ್ದನ್ನು ಪರ್ಸ್ನಲ್ ಆಗಿ, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಸ್ವಲ್ಪ ಎಲ್ಲ ಹೈ ಅಲರ್ಟಲ್ಲಿರಿ, ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಅಂತ. ಒಂದು ಕಡೆ ಒಂದು ಹೋರಾಟ ಆಗ್ತಾಯಿದೆ, ತಮಗೂ ಗೊತ್ತಿದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬ್ಯಾಂಗ್ಳೂರು ಟು ಮೈಸೂರು ವಿಚಾರ ಆಮೇಲೆ ಮಾತಾಡ್ತೀನಿ. ಆದರೆ ನಮ್ಮ ನಮ್ಮ ಏರಿಯಾದಲ್ಲಿ ನಾವು ಜವಾಬ್ದಾರಿ ತೊಗೊಳ್ತಕ್ಕಂಥದ್ದನ್ನು ಫುಲ್ಲಾಗಿ ತೊಗೊಳ್ತೀವಿ. ಮತ್ತು ಹೋದ ಸತಿನೂ ಕೂಡ ಬಂದಾಗ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಮಾಧ್ಯಮದಲ್ಲಿ ನಾನು ಹಂಚಿಕೊಂಡಿದ್ದೆ, ಈ ಅನಾಥರೈಸ್ಡ್ ಮನೆಗಳು ಏನಾದರೂ ಹಾನಿಯಾದರೆ ಏನು ಅಂಥೇಳಿ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟಪಡಿಸಿದ್ದಾರೆ, ನಾವು ಕೂಡ ಕ್ಯಾಬಿನೆಟಲ್ಲಿ ಅದನ್ನು ಮನವಿ ಮಾಡ್ತಾ ಇದ್ವಿ. ಇಲ್ಲ ಸರ್, ಲಾಸ್ಟ್ ಟೈಮ್ ಏನಾಯಿತು, 5 ಕೊಡ್ತೀನಿ ಅಂತೇಳಿ ಬಿ ಜೆ ಪಿ ಅವರು ಅನೌನ್ಸ್ ಮಾಡಿದರು, ಎಲ್ಲರಿಗೂ 5 ಬರಲಿಲ್ಲ. ನಾನು ಲೆಕ್ಕ ತೊಗೊಂಡು ನಾನು ನೋಡಿದ್ದೀನಿ, ಶಿವಮೊಗ್ಗ ಇರ್ಬೋದು, ಏನು ಮಡಿಕೇರಿ ಭಾಗದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲಿ ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದಾವೆ, ಅವು ಸ್ವಲ್ಪ ಕೆಲವರು ಇನ್ಫ್ಲೂಯೆನ್ಸ್ ಇರೋರು ಅಲ್ಲಿ ಬಿ ಜೆ ಪಿಯವರು ಇರೋರು ಅಂಥೇಳಿ 5 ತೊಗೊಂಡಿರೋದು. ನಿಜವಾಗ್ಲೂ ಬಡವ್ರ ಮನೆ ಬಿದ್ದಿರ್ತಕ್ಕಂಥದ್ದನ್ನು, ಯಾಕೆಂದರೆ ಉದಾಹರಣೆ ತುಂಬ ಬಂದವು. ನಾವು ಕ್ಯಾಬಿನೆಟ್ ಡೀಟೇಲ್ಸ್ ಎಲ್ಲ ನೋಡಬೇಕಾದ್ರೆ ಎಷ್ಟೋ ಜನರು ಹೋದ ಸತಿ 5 ಕೊಡ್ತಾರೆ ಅಂತೇಳಿ ಮನೆ ಬೇರೆ ಕೆಡ್ಕೊಂಡ್ಬಿಟ್ರು. ಅದು ಬಹಳ ತಪ್ಪಾಗ್ತದೆ, ಅದನ್ನು ಕಾನೂನು ವಿರುದ್ಧವಾಗಿ ಆಗ್ಬಿಡ್ತದೆ. ಅಂಥವ್ರು ಏನು ಮಾಡ್ಯಾರೆ, ಹೋಗಿ ಇನ್ಫ್ಲೂಯೆನ್ಸ್ ಇರೋರಿಗೆ ಹೋಗಿ 5 ತೊಗೊಳ್ತಕ್ಕಂಥದ್ದು ಮಾಡಿದರೆ, ಕೆಲವ್ರಿಗೆ ಬರೀ 1 ಬಂದು ಮತ್ತೆ ಅವರಿಗೆ ದುಡ್ಡೇ ಬಂದಿಲ್ಲ ಅವರಿಗೆ. ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಅದು ಆಗಿದೆ.
ಈ ಥರ ಅದು ಒಂದು ಹ್ಯಾಂಡಲ್ ಮಾಡೋದು ಒಂದು ಕಡೆಗೆ, ಆದರೆ ಈ ಥರ ತೊಂದರೆ ಆಗಬಾರ್ದು ಅಂಥೇಳಿ ಭಾಳ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ಸೇರಿ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ 6,500 ಕೊಡ್ತಾರೆ ಅಷ್ಟೇ. ಈ ಏನಾದ್ರು ಮನೆ ಭಾಗಶಃ ಹಾಳಾಗಕ್ಕೆ ಹೋದರೆ ನಾವು ಅದಕ್ಕೆ ಏನು ಮಾಡಿದ್ವಿ, ಅದು ಸಾಲಲ್ಲ, ಯಾಕೆಂದರೆ ಭಾಗಶಃ ಸ್ವಲ್ಪ ಹಾಳಾಗುತ್ತೆ, ಕೆಲಸದಲ್ಲಿ ತೊಂದರೆ ಆಗ್ತದೆ ಜನರಿಗೆ. ಅದಕ್ಕೊಂದು 43,000 ಸೇರಿಸಿ ಟೋಟಲ್ 50,000 ಕೊಡಬೇಕು ಅಂಥೇಳಿ ನಮ್ಮ ಸ್ಟೇಟಿಂದನೇ ಜಾಸ್ತಿ ಕೊಡ್ತಾ ಇದ್ವಿ. ಸೆಂಟ್ರಲ್ ಅವ್ರು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಹೊರತು ಅವ್ರಿಗೆ ಕೊಡೋದು ಗೊತ್ತಿಲ್ಲ. ಅವ್ರು ಏನಿದ್ರು ಈ ರಾಕೆಟ್ ಬಿಡೋದು, ಏರೋಪ್ಲೇನ್ ತಗೊಳ್ಳೋದು ಅಂತರದಲ್ಲೇ ಇರ್ತಾರೆ. ವಿಸ್ತಾರ ಸೋರೋ ಎಂಥದ್ದು ವಿಸ್ತಾರನ ಡೆಲ್ಲಿಯಲ್ಲಿ ಕಟ್ಟಿದ್ದು ಪಾರ್ಲಿಮೆಂಟ್ ಸೋರೋ ವಿಸ್ತಾರ ಮಾಡ್ತಾರೆ. ಅದನ್ನು ಭಾಳ ಅರ್ಜೆಂಟ್ ಅರ್ಜೆಂಟಾಗಿ ಮೊನ್ನೆ ನರೇಂದ್ರ ಮೋದಿ ಅವರು ಹೋಗಿ ಇಂಜಿನಿಯರ್ ಥರ ಎಲ್ಲ ಕುತ್ಕೊಂಡು ಟೋಪಿ ಗಿಪಿ ಹಾಕಿ ಎಲ್ಲ ಸೋರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರೋದನ್ನ ಖಂಡನೆ ಮಾಡಬೇಕಾಗತ್ತಲ್ಲ. ಯಾಕೆಂದರೆ ನಿಮ್ಮ ಟ್ಯಾಕ್ಸ್ ಮನಿ ನಮ್ಮ ಟ್ಯಾಕ್ಸ್ ಮನಿ ಅಂತ ಸಾಮಾನ್ಯ ಜನರ ಟ್ಯಾಕ್ಸ್ ಮನಿನ ಭಾಳ ಒಂದು ಅವರ ಸ್ವಇಚ್ಛೆಯಿಂದ ಯಾವುದೇ ಥರದ ಕನ್ಸಾಲಿಡೇಷನ್ ತೊಗೊಳ್ದು ಎಲ್ಲರದು ವಿಶ್ವಾಸಕ್ಕೆ ತೊಗೊಂಡಾಗ ಇಂಥ ತಪ್ಪುಗಳಾದಾಗ ನಾವು ಅವ್ರ ಮುಖಕ್ಕೆ ಮೇಲೆ ಹೇಳಬೇಕಾಗತ್ತೆ, ಅದು ನಮ್ಮ ಕರ್ತವ್ಯ ಆಗ್ತದೆ. ಆದರೆ ಈ ಸತಿ ನಾವೇನು ಮಾಡಿದ್ದೀವಿ, ಎಲ್ಲೆಲ್ಲಿ ಮನೆಗಳು ಈ ಥರ ತೊಂದರೆ ಕೂಡ ಅವ್ರದ್ದು ಯಾವ್ದಾದ್ರು ಒಂದು ಇರ್ತದೆ, ಏನೋ ಬಿಲ್ ಇರುತ್ತೆ, ಏನಾದ್ರು ಒಂದು ಏನಂತಾರೆ ಡಿಮ್ಯಾಂಡು ಇರ್ತಕ್ಕಂಥದ್ದಕ್ಕೆ 120,000 ಕೊಟ್ಟು ಪ್ಲಸ್ ಒಂದು ಐ ಥಿಂಕ್ 5,000 ರೂಪಾಯಿನೂ ಅವರಿಗೆ ರೇಷನ್ನಿಗೆಲ್ಲ ಕೊಡ್ತಕ್ಕಂಥ ಒಂದು ರೂಲ್ಸ್ ಇದೆ. ಕೆಲವು ಕಡೆಗೆ ನಾನು ಮನವಿ ಮಾಡಿದ್ದೀನಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇದ್ದರೆ ಕಾರ್ಪೊರೇಷನ್ ಅವ್ರು ಸ್ವಲ್ಪ, ಯಾಕಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ, ಸ್ವಲ್ಪ ನೀವು ಕೂಡ ಜಾಸ್ತಿ ಕೊಡಿ. ಅದು ಪದ್ಧತಿ ಇಲ್ಲ. ಸಾಗರದಲ್ಲಿ ಗೋಪಾಲಕೃಷ್ಣ ಅವರೆಲ್ಲ ಸೇರಿ ಒಂದು 20,000 ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಮತ್ತು ಬೇರೆ ಬೇರೆ ಕಡೆಗೆ ಅನುಕೂಲ ಇದ್ದರೆ ದುಡ್ಡು ಇದ್ದರೆ ದಯವಿಟ್ಟು ಕೊಡಿ. ಯಾಕಂದರೆ ಇದೇ ದಿನ ಏನಾಗಲ್ಲ, ಕೆಲವು ಸಂಖ್ಯೆ ಮಾತ್ರ ಆಗ್ತವೆ. ದಯವಿಟ್ಟು ನೀವು ಮಾಡಬೇಕು ಅಂಥೇಳಿ ನಾವು ಕೋರಿಕೆಯನ್ನು ನಾನು ಅಧಿಕಾರಿ ವರ್ಗದವ್ರಿಗೆ ಹೇಳಿದ್ದೀನಿ. ಅದ್ರ ಜೊತೆಗೆ ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಒಂದು ಫುಲ್ ಹೌಸ್ ಕೊಟ್ಬಿಡೋದು. ಅವಾಗ ಏನಾಗುತ್ತೆ, ಅದು ಮಿಸ್ಯೂಸ್ ಆಗಲ್ಲ. ಇದು ಡೈರೆಕ್ಟಾಗಿ, ಇಲ್ಲಾಂದರೆ ಏನಾಗುತ್ತೆ ಮಧ್ಯವರ್ತಿಕೆ ಇವೆಲ್ಲ ಆಫೀಸರ್ಸು ಅವೆಲ್ಲ ಏನಿಲ್ಲ, ಸ್ಟ್ರೈಟಾಗಿ ಅವ್ರಿಗೆ ಒಂದು ಮನೆ ಕೊಟ್ಬಿಟ್ರೆ ಈ 120,000 ಪ್ಲಸ್ ಒಂದು 5-10,000 ರೂಪಾಯಿ ಎಕ್ಸ್ಟ್ರಾ ಬಂದರೆ ಅಲ್ಲಿಗೆ ಒಂದು ಹಂತಕ್ಕೆ ಅವರಿಗೆ ಜೀವನಕ್ಕೆ ಏನೂ ತೊಂದರೆ ಆಗಲ್ಲ. ಐ ಥಿಂಕ್ ಇಟ್ ಈಸ್ ಅ ರೈಟ್ ವೇ ಕೊಡ್ತಾ ಇದ್ದೀವಿ. ಅದನ್ನು ನಾನು ಸ್ಟ್ರಿಕ್ಟಾಗಿ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲೂ ಕೂಡ ಇದೆ, ಬಟ್ ನಮ್ಮ ಜಿಲ್ಲೆಯಲ್ಲಿ ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ಎಲ್ಲ ಕಡೆಯೂ ಕೂಡ ಕೆರೆ ಕಟ್ಟೆಗಳು ಹಾಳಾಗಿದ್ದಾವೆ, ಕೆಲವು ಬ್ರಿಡ್ಜ್ ಹಾಳಾಗಿದ್ದಾವೆ, ಕೆಲವು ಕಡೆಗೆ ಬೆಳೆಗಳು ಹಾನಿಯಾಗಿದೆ, ಅದೆಲ್ಲದೂ ಕೂಡ ರಿಪೋರ್ಟ್ನ ಸರಿಯಾಗಿ ಕ್ಲೀನಾಗಿ ತೊಗೊಳ್ಬೇಕು. ವಾರದಲ್ಲಿ ಒಂದು 2-3 ಸತಿ ರಿವ್ಯೂಸ್ ತೊಗೊಂಡು ನೀವು ಅದನ್ನು ಪರಿಹಾರ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಡೈರೆಕ್ಷನ್ಸು ಎಲ್ಲ ಮಂತ್ರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೂ ಕೂಡ ಅವ್ರು ರೆಗ್ಯುಲರ್ ರಿವ್ಯೂನ ಮಾಡ್ತಾನೆ ಇದ್ದಾರೆ. ಡಿ ಸಿ ಅವ್ರದ್ದು ಮತ್ತು ಸಿ ಇಒದ್ದು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.